ನಮಸ್ಕಾರ, ನಾನು ನಿಮ್ಮ ವಿಕ್ರಮ್ ಸೂರಿ. ನೀವೆಲ್ಲರೂ ಕೂಡ ನನ್ನ ಜರ್ನಿಯನ್ನು ರಂಗಭೂಮಿ ಇರ್ಬೋದು, ಕಿರುತೆರೆ, ಚಲನಚಿತ್ರ, ನೃತ್ಯ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ನೋಡ್ತಾ ಬಂದಿದ್ದೀರಿ. ನನಗೆ ಈ ಒಂದು ಕ್ಷೇತ್ರದಲ್ಲಿ ಬರೋದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ತಂದೆ ಸಂಜಯ್ ಸೂರಿಯವರು, ರಂಗಭೂಮಿ ಕಲಾವಿದರು, ಕಿರುತೆರೆ ಹಾಗೂ ಚಲನಚಿತ್ರ ನಟರು. ಅವ್ರ ಮುಖಾಂತರ ನನ್ನ ಈ ಅಭಿನಯದ ಮತ್ತು ನೃತ್ಯದ ಕೆರಿಯರನ್ನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಗುರುಗಳಾದಂಥ ಪ್ರೇಮಕಾರ ಅಂತ ಆಂಟಿ ಅವ್ರ ಹತ್ರ ನನ್ನ ನಟನೆಯನ್ನು ಪ್ರಾರಂಭ ಮಾಡಿದೆ. ಅದೇ ರೀತಿಯಾಗಿ ಬಿ ವಿ ಕಾರಂತ್ ಸರ್ ಇರ್ಬೋದು, ಹೀಗೆ ಹಲವಾರು ರಂಗ ದಿಗ್ಗಜರು ಅಂತಲೇ ನಾವು ಕರಿಬೋದು, ಪ್ರಸನ್ನ ಅವರು ಇರ್ಬೋದು, ಬಿ ಜಯಶ್ರೀ ಮೇಡಮ್ ಇರ್ಬೋದು, ಇಂತಹ ಹಲವಾರು ರಂಗ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ತು ನನಗೆ. ಅದೇ ರೀತಿಯಾಗಿ ಅಲ್ಲಿಂದ ನಾನು ನನ್ನ ಕಿರುತೆರೆ ಜರ್ನಿಯನ್ನು, ಅಂದರೆ ಆಗ ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇದ್ದಂಥ ಹಲವಾರು ಎಪಿಸೋಡ್ಸ್ಗಳು ಆಗ್ತಾನೇ ಶುರುವಾಗಿತ್ತು. ಬಿಸಿಲುಗುದರೆ ನನ್ನ ಮೊದಲ ಕಿರುತೆರೆ ಧಾರಾವಾಹಿ, ಪ್ರಕಾಶ್ ರೈ ಸರ್ ಇದ್ದರು, ನಾನದರಲ್ಲಿ ಕಿರುತೆರೆ ಕ್ಷೇತ್ರದಲ್ಲಿ ಬಾಲ್ನಟನಾಗಿ ಅಭಿನಯಿಸಿದ್ದೆ. ಸೊ ಅಲ್ಲಿಂದ ಪ್ರಾರಂಭವಾಗಿ ಟಿ ಎನ್ ಸೀತಾರಾಮರ ಮಾಯಾಮೃಗ, ಹೀಗೆ ಹಲವಾರು ಕಿರುತೆರೆ ಧಾರಾವಾಹಿಗಳು, ಪಾಪ ಪಾಂಡು, ಇಲ್ಲಿ ಸಾಕಷ್ಟು ಈ ರೀತಿಯಾಗಿ ನಾನು ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಬಂದೆ. ಅದೇ ರೀತಿಯಾಗಿ ಚಲನಚಿತ್ರದಲ್ಲಿ ಟಿ ಎಸ್ ನಾಗಾಭರಣ ಸರ್ ಅವರು, ಚಿನ್ನಾರಿ ಮುತ್ತ ಇರ್ಬೋದು, ನಾಗ್ತಿಹಳ್ಳಿ ಸರ್ ಅವರ ಕೊಟ್ರೇಶಿ ಕನಸು, ಗಿರೀಶ್ ಕಾಸರಳ್ಳಿ ಸರ್ ಅವರ ಕೂರ್ಮಾವತರ, ಹೀಗೆ ಹಲವಾರು ಸಿನಿಮಾಗಳನ್ನು ಅಭಿನಯಿಸ್ತಾ ಇಲ್ಲಿವರೆಗೂ ಇವತ್ತು ಬಂದಿದ್ದೀನಿ. ಆದರೆ ಇವತ್ತು ನಿಮ್ಮ ಜೊತೆ ನಾನು ಇಲ್ಲಿ ಕೂತಿರೋದು ವಿಶೇಷವಾದ ಒಂದು ಸಂದರ್ಭ ಅಂತಲೇ ಕರಿಬೋದು. ಯಾಕೆ ಅಂದರೆ ನಮ್ಮ ಎಲ್ಲರ ಜೀವನದಲ್ಲೂ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಒಂದು ಇಂಪಾರ್ಟೆನ್ಸ್ನ ಒಂದು ವಿಷಯ ನನಗೆ ಈ ಒಂದು ಸಂದರ್ಭದಲ್ಲಿ ಗೊತ್ತಾಯಿತು. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಕೂಡ ಹಂಚಿಕೊಳ್ಬೇಕು ಅಂತ ಅನಿಸಿ ಇವತ್ತು ನಿಮ್ಮ ಜೊತೆ ಇದ್ದೀನಿ. ಶ್ರೀ ರುದ್ರ ನೇಚರ್ ಹೆಲ್ತ್ನ ಲೈಫ್ ಅಟ್ ನೇಚರ್, ಇದರ ಬಗ್ಗೆ ನಾನೊಂದಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಲೈಫ್ ಸ್ಟೈಲಲ್ಲಿ ಇವತ್ತಿನ ದಿವಸ ನಾವು ಉಸಿರಾಡ್ತಾ ಇರುವಂಥ ಗಾಳಿ ಇರ್ಬೋದು, ಅಥವಾ ನಾವು ಸೇವಿಸ್ತಾ ಇರುವಂಥ ಒಂದು ಫುಡ್ ಇರ್ಬೋದು, ಇವತ್ತು ಎಲ್ಲವೂ ಕೂಡ ಕಲುಷಿತ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ನಾವು ಪೊಲ್ಯೂಷನ್ಸ್ನ ನಾವು ಇಷ್ಟು ನೋಡ್ತಾ ಇದ್ದೀವಿ ಇವತ್ತು. ಇದರ ಜೊತೆಯಲ್ಲಿ ನಾವು ತಿನ್ನುವಂಥ ಆಹಾರ ಹೇಗೆ ಬೆಳೀತಾ ಇದ್ದಾರೆ ಇವತ್ತೆಲ್ಲ. ನಮಗೆ ಒಂದು ದರ್ಶಿನಿ ಕ್ಯಾಂಟೀನ್ ಹತ್ರ ಹೋದರೆ ನಮಗೆ ತಕ್ಷಣ ಅಲ್ಲಿ ಹೋಗ್ತಿದ್ದಾಗೇ ತಕ್ಷಣ ಸಿಗುತ್ತೆ ಫುಡ್ಡು. ಅದೇ ರೀತಿಯಾಗಿ ಇವತ್ತು ನಮ್ಮ ಕೈಗೆ ಸಿಗ್ತಾ ಇರುವಂಥ ಆಹಾರ ಪದಾರ್ಥಗಳು ಹಾಗೇ ಆಗ್ತಾ ಇದೆ, ಎಲ್ಲ ಇನ್ಸ್ಟೆಂಟ್. ನಾವು ಮೊದಲಿನ ಹಾಗೆ ಒಂದು ಬೆಳೆ ಬಂದು ಅದನ್ನು ಒಂದು 2 ತಿಂಗಳು 3 ತಿಂಗಳು ಕಾದು ರೈತ ಅದನ್ನು ನಮಗೆ ತಂದುಕೊಡ್ತಾ ಇದ್ದಿದ್ದು, ಈ ಪೀರಿಯಡ್ನ ಇವತ್ತೇನು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಪೆಸ್ಟಿಸೈಡ್ಸ್ ಇರ್ಬೋದು, ಮತ್ತೊಂದು ಈ ಥರದ್ದು ಏನೇನೋ ಹಾಕಿ ಬೇಗ ಸಿಗೋ ರೀತಿಯಾಗಿ 1 ತಿಂಗಳಲ್ಲೇ ಅವ್ರ ಕೈಗೆ ಸಿಕ್ಬಿಡ್ಬೇಕು, ಆ ರೀತಿಯಾಗಿ ಬೆಳೀತಾ ಇದ್ದಾರೆ. ಇದು ಎಲ್ಲ ಪರಿಣಾಮದಿಂದಾಗಿ ಇವತ್ತು ನಮ್ಮ ಫುಡ್ಡು ಕೂಡ ಚೆನ್ನಾಗಿ ಹೋಗ್ತಾ ಇಲ್ಲ. ಯಾವುದನ್ನು ನಾವು ಕರೆಕ್ಟಾಗಿ ತೊಗೊಳ್ಬೇಕಾಗಿತ್ತೋ ಇಂಟೇಕು, ಅದು ಇವತ್ತು ಸರಿ ಇಲ್ಲ. ಹಾಗಾಗಿ ನಾವಿವತ್ತು ಎಷ್ಟೋ ಕಾಯಿಲೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ, ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಇವತ್ತು ಈ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಹೊಸ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಬಹುಮುಖ್ಯವಾಗಿ ಪ್ರಕೃತಿ ಚಿಕಿತ್ಸೆ, ಇದರಲ್ಲಿ ಬರುವಂಥದ್ದು ಏನು ಅಂದರೆ ನಮ್ಮ ಯೋಗ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಹಾಗೆ ಆಯುರ್ವೇದ. ನಮ್ಮ ಭಾರತ ದೇಶ ಅಂದರೆ ಇದಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೆ ಎಷ್ಟೋ ಜನ ಈ ನಮ್ಮ ಭಾರತ ದೇಶಕ್ಕೆ ಬಂದವರು, ಇಲ್ಲಿನ ಎಷ್ಟೋ ನಮ್ಮ ಆಯುರ್ವೇದದ ಪ್ರಾಡಕ್ಟ್ಸ್ಗಳನ್ನ ಅವ್ರು ತೊಗೊಂಡು ಹೋಗ್ತಾಯಿದ್ರು. ನಾವೇ ಎಷ್ಟೋ ಸಲ ಭಾರತೀಯರಾಗಿ ಅದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ವಿ. ಉದಾಹರಣೆಗೆ ಈಗ ಪ್ರಕೃತಿ ಚಿಕಿತ್ಸೆ ಅಂತಂದರೆ ನಮಗೆ ಪ್ರಕೃತಿಯಿಂದನೇ ನಮಗೆ ಎಷ್ಟೋ ರೀತಿಯಾಗಿ ನಮಗೆ ಯಾವುದೇ ರೋಗ ಬಂದರೂ ಕೂಡ ಪರಿಹರಿಸ್ಕೊಳ್ಳೋವಂಥ ಶಕ್ತಿ ನಮಗೆ ಪ್ರಕೃತಿಯಲ್ಲೇ ಸಿಗುತ್ತೆ. ಉದಾಹರಣೆಗೆ ನಮ್ಮ ಏನು ಅಂತ ನಾವು ಹೇಳ್ಬೋದು ಅಂತಂದರೆ ನಮ್ಮ ಜೀವನದಲ್ಲಿ ಹಬ್ಬಗಳನ್ನ ಆಚರಿಸ್ತಾ ಹೋಗ್ತೀವಿ.
ಆ ಹಬ್ಬಗಳೆಲ್ಲ ಬಂದಾಗ ಅದಕ್ಕೆ ಸಂದರ್ಭಕ್ಕೆ ತಕ್ಕಾಗೆ ಅಂದರೆ ಪ್ರಕೃತಿ ಹೇಗೆ ಬದಲಾವಣೆ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಫುಡ್ಡು ಕೂಡ ಇರುತ್ತೆ. ನಮಗೆ ಮೊದಲ ಯಾವುದೇ ಹಬ್ಬ ಬಂದರೂ ಕೂಡ ನಾವೊಂದು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದಿತ್ತು. ಇವತ್ತು ಅದೇ ಎಲ್ಲ ಹೊರಟೇ ಹೋಗಿದೆ. ಆ ಒಂದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ತಂಪಾಗತ್ತೆ. ಈ ರೀತಿಯಾಗಿ ಹಲವಾರು ಎಷ್ಟೋ ಪ್ರಯೋಜನಗಳಿರುತ್ತೆ ನೋಡಿ. ಹಾಗೆ ಗಿಡಮೂಲಿಕೆಗಳು ಆಯುರ್ವೇದ ಅಂತ ಹೋದಾಗ ನಮ್ಮ ಪ್ರಕೃತಿಯಲ್ಲೇ ಎಷ್ಟೋ ನಮ್ಮ ಅಕ್ಕಪಕ್ಕದಲ್ಲೇ ನಾವೇನಾದ್ರು ನೋಡ್ತಾ ಇರ್ತೀವಿ, ಅಮೃತ ಬಳ್ಳಿ ಎಲೆ ಅಂತೀವಿ. ಈ ರೀತಿಯಾಗಿ ಹಲವಾರು ಗಿಡಮೂಲಿಕೆಗಳು ನಮ್ಮ ಜೊತೆನೆ ಇರುತ್ತವೆ. ಅದನ್ನು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ಯೋಗ, ಯೋಗ ಅನ್ನೋದನ್ನು ಎಷ್ಟೋ ವರ್ಷಗಳ ಕಾಲ ಅದನ್ನು ತಪಸ್ಸು ಥರ ನಾವು ನೋಡ್ತಾ ಬಂದಿದ್ದೀವಿ. ಯೋಗ ನಾನು ಕೂಡ ನನ್ನ ಜೀವನದಲ್ಲಿ ಪ್ರಾರಂಭ ಮಾಡಿ ಹಲವಾರು ವರ್ಷಗಳಾಯಿತು. ಯೋಗ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಯಾರಿಗೇ ಆಗಲಿ ನಾವು ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಆ ಒಂದು ಮೈಗೆ ನಾವು ಒಂದು ಎಷ್ಟು ಆರೋಗ್ಯಕರವಾಗಿ ನಾವು ಅದನ್ನು ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಯೋಗ ಬಹಳ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಯೋಗ, ಆಹಾರ ಮತ್ತು ಆಯುರ್ವೇದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಯೋಗ, ಆಹಾರ ಮತ್ತು ಆಯುರ್ವೇದ ಇವೆಲ್ಲವೂ ಕೂಡ ನಮಗೆ ಒಂಥರ ಗೊಂದಲ ಅಂತ ಹೇಳ್ಬೋದು. ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಅದಕ್ಕೆ ಬಹಳ ಚೆನ್ನಾಗಿ ನಮ್ಮ ಲೈಫ್ ಅಟ್ ನೇಚರ್ ಇವರು ಅದಕ್ಕೆ ಆದಂಥ ಈ ಕಮ್ಯುನಿಟಿ ಬಹಳ ದಿವಸಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ. ಇವರಲ್ಲಿ ಹಲವಾರು ಪ್ರಾಡಕ್ಟ್ಸ್ಗಳಿದೆ, ನೀವು ಇದನ್ನು ತಗೋಬೋದು. ನನ್ನ ಜೀವನದಲ್ಲಿ ಪ್ರತಿನಿತ್ಯ ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನನ್ನದೇ ಆದಂಥ ಒಂದಷ್ಟು ಶೆಡ್ಯೂಲ್ನ ಮಾಡಿಕೊಂಡಿದ್ದೀನಿ. ಬೆಳಗ್ಗೆ ಅದಕ್ಕೆ ನಾವು ಹಿರಿಯರೆಲ್ಲ ಹೇಳ್ತಾರೆ, ಸೂರ್ಯ ಹುಟ್ಟಕ್ಕೂ ಮೊದಲು ಈ ಪ್ರಾಣಿ ಪಕ್ಷಿಗಳೆಲ್ಲ ಎದ್ದುಬಿಡತ್ತಂತೆ. ಅದೇ ರೀತಿಯಾಗಿ ನಾವು ಕೂಡ ಮನುಷ್ಯರು ಸೂರ್ಯೋದಯಕ್ಕೆ ಮುಂಚೆ ಎದ್ದರೆ ಬಹಳ ಒಳ್ಳೆಯದು. ಅದಾದ ನಂತರ ಒಬ್ಬ ಮನುಷ್ಯನಿಗೆ ಯಾರೇ ಆಗಿರ್ಬೋದು ಅವನ ಒಂದು ಡೈಲಿ ರೊಟೀನ್ ಲೈಫ್ಗೆ ಯಾವುದಾದ್ರೂ ಒಂದು ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಈ ಥರದನ್ನು ಅವರೇ ಅಭ್ಯಾಸ ಮಾಡ್ಕೋಬೇಕು. ಆ ರೀತಿಯಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಹಳ ವಿಶೇಷವಾದೇನು ಅಂತಂದರೆ ಹಲ್ಲುಜ್ಜಕ್ಕೂ ಮುಂಚೆ ನೀವು ಖಾಲಿ ಹೊಟ್ಟೆನಲ್ಲಿ ಒಂದು ಗ್ಲಾಸ್ ನೀರು ಕುಡೀರಿ. ಇದು ಆರೋಗ್ಯಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ನಿಮ್ಮ ವಾಕ್ ಇರ್ಬೋದು, ಜಾಗು ಈ ಥರದ್ದೆಲ್ಲ ಮಾಡಿಕೊಂಡು ಬೇಸಿಕ್ ಫ್ಲೋರ್ ಎಕ್ಸಸೈಸಸ್ಸು, ಯೋಗ ಈ ರೀತಿಯಾಗಿ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ನಾವು ತಗೊಳ್ಳೋವಂಥ ಫುಡ್ಡು ಯಾವುದೇ ಕೂಡ ಅಷ್ಟೇ, ಅತಿಯಾದರೆ ಅಮೃತನೂ ವಿಷ ಅಂತಾರೆ. ಹಾಗಾಗಿ ನಾವು ತಗೊಳ್ಳೋವಂಥ ಫುಡ್ಗಳು ಎಷ್ಟರ ಮಟ್ಟಿಗೆ ನನ್ನ ಜೀವನಕ್ಕೆ, ಒಬ್ಬೊಬ್ಬರು ಒಂದೊಂದು ಜೀವನದಲ್ಲಿ ಒಂದೊಂದು ಉದ್ಯೋಗದಲ್ಲಿರ್ತಾರೆ, ಆ ಉದ್ಯೋಗಕ್ಕೆ ತಕ್ಕ ಹಾಗೆ ಆಹಾರಗಳನ್ನ ತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಈಗ ಬೆಳಗ್ಗೆ ಎದ್ದು ಒಬ್ಬ ಗಾರೆ ಕೆಲಸ ಮಾಡೋನು ಅವನು ದಿನನಿತ್ಯ ಭಾಳ ಶ್ರಮ ಪಡಬೇಕು, ಅವನು ಎಷ್ಟು ತಿಂದರೂ ಕರಗಿಸ್ತಾನೆ. ಅದೇ ರೀತಿಯಾಗಿ ಕೆಲವು ಎಷ್ಟೋ ಜನ ಈ ಆಫೀಸ್ಗೆ ವರ್ಕ್ ಮಾಡೋಕ್ಕೆ ಹೋಗೋರು, ಕ್ಲರಿಕಲ್ ವರ್ಕು, ಇವರೆಲ್ಲ ಕೂತ್ಕೊಂಡು ಮಾಡುವಂಥ ಕೆಲಸ, ಆ ವ್ಯಕ್ತಿನೂ ಚೆನ್ನಾಗಿ ತಿನ್ಬಿಟ್ಟು ಏನೂ ಎಕ್ಸಸೈಸ್ ಮಾಡದೆ ಹೋದರೆ ಅವನ ಶರೀರ, ಅವನ ಹೊಟ್ಟೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗ್ತೀವಿ ಹೇಗೆ ಊದ್ಕೊಳ್ಳುತ್ತೆ ಅಂತ. ಹಾಗೆ ನೀವು ಅಷ್ಟೇ ನಿಮ್ಮ ಲೈಫ್ಗೆ ಎಷ್ಟು ಬೇಕೋ ಆಹಾರವನ್ನು ತಗೊಳ್ಳಿ. ನಾನು ಅಷ್ಟೇ ಮಿತ ಆಹಾರವನ್ನು ತಗೊಳ್ಳೋವಂಥ ಒಂದು ಅಭ್ಯಾಸ ಇದೆ. ದಿನಕ್ಕೆ ಅಂದರೆ ನಾವು 3 ಹೊತ್ತು ತಗೊಳ್ತೀವಿ ಅಷ್ಟೇ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ರಾತ್ರಿ ಆದಷ್ಟು ನಾನು ಕಡಿಮೆ ಆಹಾರವನ್ನು ತಿಂತೀನಿ. ಕೆಲವು ಸಲ ಆಲ್ಮೋಸ್ಟ್ ನಮ್ಮ ಲೈಫ್ಗೆ ತುಂಬ ನನಗೆ ಹೆಲ್ಪ್ ಮಾಡ್ತಾ ಇರೋದು ಅಂತಂದರೆ ಬೇಯಿಸಿದ ತರಕಾರಿ, ಇಷ್ಟನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಇದರಿಂದ ನನ್ನ ವೆಯ್ಟ್ ಕೂಡ ಲಾಸ್ ಆಗಿದೆ. ಇದೇ ರೀತಿಯಾಗಿ ಇಂತಹ ಹಲವಾರು ಉದಾಹರಣೆಗಳು ಲೈಫ್ ಅಟ್ ನೇಚರಲ್ಲೂ ಇದೆ. ನಿಮ್ಮ ಜೀವನಕ್ಕೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಲೈಫ್ ಅಟ್ ನೇಚರ್ ಕಮ್ಯುನಿಟಿ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಇದ್ರ ಬಗ್ಗೆ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಹೌದು, ಈ ಕಮ್ಯುನಿಟಿಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಬರ್ತಾರೆ, ನಮ್ಮ ಆರೋಗ್ಯ ಹೇಗಿರಬೇಕು ಅಂತ ಅವರೊಂದು ಅದಕ್ಕೆ ಪರಿಹಾರಗಳನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಇವರು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ
ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಇದೆ. ಇಂಥ ಕಡೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಈ ಅಮೃತ ಬಳ್ಳಿ ಅಂತ ಹೇಳಿದೆ, ಆದರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆನೇ ಗೊತ್ತಿರಲ್ಲ. ಅಂತಹ ಒಳ್ಳೊಳ್ಳೆ ವಿಷಯಗಳನ್ನ, ಅಮೃತ ಬಳ್ಳಿ ಹೇಗಿರುತ್ತೆ, ಅದನ್ನು ನಾವು ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳು ಈ ಥರದ್ದು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೂಡ ಲೈಫ್ ಅಟ್ ನೇಚರ್ ಕಮ್ಯುನಿಟಿನಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಲೈಫ್ ಅಟ್ ನೇಚರ್ ಹೇಗೆ ಕೆಲಸ ಮಾಡಿದೆ ಅಂತ ಅಂದರೆ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಕರಿತೀವಿ. ಏನೋ ಆಗೋಗೋದಕ್ಕೂ ಮುಂಚೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಲೈಫ್ ಅಟ್ ನೇಚರ್ನ ಕಮ್ಯುನಿಟಿ ಬಹಳ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅದೇ ರೀತಿಯಾಗಿ ಆ ಡಾಕ್ಟರ್ಸ್ಗಳಿರ್ಬೋದು, ಅವರ ಪ್ರಾಡಕ್ಟ್ಸ್ಗಳಿರ್ಬೋದು, ಅದನ್ನು ಒಂದ್ಸಲಿ ಬಳಸ್ತಾ ಹೋದಾಗ ಆ ಕಮ್ಯುನಿಟಿ ನಿಜವಾಗ್ಲೂ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಲೇ ಅನಿಸುತ್ತೆ. ಲೈಫ್ ಅಟ್ ನೇಚರ್ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಬಂದಿದೆ, ಏನೇನಿದೆ ಅಂತ ನನಗೂ ಕುತೂಹಲ ಇದೆ, ನೀವು ನೋಡಿ. ಬಹಳ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನ್ಯಾಚುರಲಿ ಸ್ಲಿಮ್ ಎಗ್ಸ್. ಇವತ್ತಿನ ದಿವಸ ಒಬೆಸಿಟಿ ಅನ್ನೋದೆಲ್ಲ ಜಾಸ್ತಿ ಆಗಿದೆ. ಆ ಒಬೆಸಿಟಿನ ಒಂದು ಕಂಟ್ರೋಲಾಗಿ ಇಟ್ಕೊಂಡು ನಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಈ ನ್ಯಾಚುರಲಿ ಸ್ಲಿಮ್ ಎಗ್ಸ್ ಭಾಳನೇ ಕೆಲಸ ಮಾಡುತ್ತೆ. ಇದನ್ನು ತಾವು ಬಳಸಿ. ಪ್ರೋಬಯೋಟಿಕ್ ಎಗ್ಸ್. ಆಗಲೇ ನಾನು ಹೇಳಿದಾಗೆ ಕರುಳಿಗೆ ಬಹಳ ಒಳ್ಳೆಯ ಕೆಲಸವನ್ನು ಇದು ಮಾಡುತ್ತೆ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದಿರನೇ ಬಾಯಲ್ಲಿ ನೀರನ್ನು ಇಟ್ಕೊಂಡು ಮುಕ್ಕಳಿಸಿ ಕುಡಿಯೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನಲ್ಲ, ಅದೇ ರೀತಿಯಾಗಿ ಇದು ಕೂಡ ನ್ಯಾಚುರಲ್ಲಾಗಿ ಕೆಲಸವನ್ನು ಮಾಡುತ್ತೆ. ಅದೇ ಇದು ಪ್ರೋಬಯೋಟಿಕ್ ಎಗ್ಸ್. ಕೊನೆಯದು ಹಾಗೆ ಬಹಳ ಮುಖ್ಯವಾದ್ದು ಗ್ಯಾಸ್ಟ್ರೋ ಎಗ್ಸ್. ಬಹುಶಃ ಇವತ್ತಿನ ದಿವಸ ಎಲ್ಲರೂ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೇ ಬಹಳಷ್ಟು ಸಮಸ್ಯೆಗಳು ಬೆಳೀತಾ ಹೋಗುತ್ತೆ. ಅದಕ್ಕೆ ಮೊದಲು ನಾವು ಇದನ್ನು ಕಂಟ್ರೋಲ್ ಮಾಡಬೇಕು. ಯಾವುದ್ಯಾವುದೋ ಸಮಯಕ್ಕೆ ನಾವು ತಿಂತೀವಿ, ಅಥವಾ ಯಾವುದೋ ಹೋಟ್ಲಿಗೆ ಹೋಗಿರ್ತೀವಿ, ಎಲ್ಲೋ ಹೀಗೆ ಬೇರೆ ಬೇರೆ ಆಹಾರಗಳನ್ನ ಸೇವಿಸಿ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ನಮಗೇ ಗೊತ್ತಿಲ್ಲದ ಹಾಗೆ ನಾವು ತರ್ತಾ ಇರ್ತೀವಿ. ಸೊ ಇದು ಗ್ಯಾಸ್ಟ್ರೋ ಎಕ್ಸ್, ಇದು ಕೂಡ ನಮ್ಮ ಲೈಫ್ಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಲೈಫ್ ಅಟ್ ನೇಚರ್ ಬಹಳ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದೆ. ನನಗೂ ಕೂಡ ಈಗ ಈ ಒಂದು ಮಾಹಿತಿನ ತಿಳಿದು ಬಹುಶಃ ನಾನು ಈಗ ನನಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕ ಹಾಗೆ ಈ ಪ್ರಾಡಕ್ಟ್ನ ಬಳಸೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಯಾಕೆ, ನೀವು ನಾಳೆಯಿಂದನೇ, ನಾಳೆ ಅಲ್ಲ, ಒಳ್ಳೆ ಕೆಲಸಕ್ಕೆ ಈಗಲಿಂದನೇ ನಿಮಗೇನಾದರೂ ಸಮಸ್ಯೆ ಇದ್ದರೆ ಲೈಫ್ ಅಟ್ ನೇಚರ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಲೈಫ್ ಅಟ್ ನೇಚರ್ ಈ ಕಮ್ಯುನಿಟಿಗೆ ಜಾಯ್ನ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಫೇಸ್ಬುಕ್, ಇನ್ಸ್ಟಾ ಹಾಗೂ ಯೂಟ್ಯೂಬಲ್ಲಿದೆ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.